ಹಲೋ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಅನ್ಅಕಾಡೆಮಿ. ನಾನು ದೇವರಾಜ್ ವಿ ಕನ್ನಡ್. ಇವತ್ತಿನ ನಮ್ಮ ಅತಿಥಿ ಸಂತೋಷ್ ಪಾಟೀಲ್ ಅವರು. ಅವರು ಪ್ರಸ್ತುತವಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗ್ತಾರೆ, ಅಂದ್ರೆ ಯಾವ ರೀತಿ ಲಿಖಿತ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಾರೆ, ಮತ್ತು ಅವರು 6 ಸ್ಪರ್ಧಾತ್ಮಕ ಪರೀಕ್ಷೆಯ ಲಿಖಿತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಾರೆ, ಯಾವ ರೀತಿ ಅದನ್ನ ಮಾಡಿದ್ರು, ಮತ್ತು ಅವರ ಗ್ರೂಪ್ ಸ್ಟಡಿ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಗ್ರೂಪ್ ಇದ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಗ್ರೂಪ್ ಸ್ಟಡಿಯನ್ನ ಸದುಪಯೋಗವನ್ನು ಪಡ್ಕೋಬಹುದು ಅನ್ನೋದನ್ನ ಕೂಡ ಹೇಳ್ತಾರೆ. ನೋಡೋಣ ಗೆಳೆಯರೆ, ಬನ್ನಿ. ಓಕೆ ಸರ್, ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ಕಾರ. ನಮಸ್ಕಾರ ಸರ್. ಮೊಟ್ಟ ಮೊದಲಿಗೆ ನಿಮ್ಮ ಹಿನ್ನೆಲೆ ಮತ್ತು ಬಾಲ್ಯದ ಬಗ್ಗೆ ಹೇಳಿ ಸರ್. ನನ್ನ ಹೆಸರು ಸಂತೋಷ್ ಪಾಟೀಲ್ ಅಂತ. ನಾನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬೂದಿಯಾ ಅಂತ ಒಂದು ಸಣ್ಣ ಗ್ರಾಮ. ನಾನು ಆ ಊರಿಂದ ಬರ್ತೇನೆ. ನಂದು ಎಜುಕೇಶನ್ ಬಂದ್ಬಿಟ್ಟು ನಂದು ಪ್ರೈಮರಿ ಮತ್ತೆ ಹೈಸ್ಕೂಲ್ ನನ್ನ ಸ್ವಂತ ಗ್ರಾಮದಲ್ಲೇ ನಾನು ಮಾಡ್ತೀನಿ. ಅದಾದ ನಂತರ ಪಿ ಯು ಸಿ ಸೈನ್ಸ್ ಅನ್ನ ಬೆಳಗಾವಿ ಸಿದ್ದರಾಮೇಶ್ವರ ಕಾಲೇಜಲ್ಲಿ ಮುಗಿಸ್ತೀನಿ. ಹಾಗೆ ನನ್ನ ಪದವಿ ಶಿಕ್ಷಣ ಬಿ ಎಂ ಎಸ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಬೀಮ್ಸ್ ಕಾಲೇಜಲ್ಲಿ ಬಿ ಸಿ ಎ ಪದವಿನ ಪಡ್ಕೊಂತೀನಿ ಸರ್. ಓಕೆ ಸರ್. ನೆಕ್ಸ್ಟ್, ತಮ್ಮ ನಿಮಗ ಪ್ರೇರೇಪಣೆ ಮಾಡಿದವರು ಯಾರು ಸರ್ ಕಾಂಪಿಟೇಟಿವ್ ಫೀಲ್ಡ್ಗೆ ಬರೋಕೆ? ಸರ್, ಕಾಂಪಿಟೇಟಿವ್ ಫೀಲ್ಡ್ಗೆ ಪ್ರೇರಣೆ ಅಂತಂದ್ರೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದು ಐಡಿಯಾ ಇರಲಿಲ್ಲ ಸರ್. ಇವನ್ ಡಿಗ್ರಿ ಮಾಡುವಾಗ ಮುಂದೆ ನನ್ನ ಫ್ಯೂಚರ್ ಯಾವ ತರ ಅಂತ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ನಮ್ಮ ಅಣ್ಣ ಆನಂದ್ ಪಾಟೀಲ್ ಅಂತ ಅವರು ಕಾಂಪಿಟೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರು ಅವಾಗ ಟೀಚರ್ ಪೋಸ್ಟ್ಗೆ. ಸೊ ಅವರಿಂದ ಸ್ವಲ್ಪ ನನ್ ಕಾಂಪಿಟೇಟ್ ಎಕ್ಸಾಮ್ ಕಡೆ ಬರ್ಬೇಕಂತ ಸ್ವಲ್ಪ ನನಗೆ ಆಸಕ್ತಿ ಅವಾಗಿಂದ ಸ್ಟಾರ್ಟ್ ಆಯ್ತು. ಅದಾದ ನಂತರ ಬೆಳಗಾವಿಯಲ್ಲಿ ಅಶೋಕ್ ಮಿರ್ಜಿ ಸರ್ ಅಂತ ಇದ್ರು, ಮುಂಚೆ ಪಿ ಡಿಒ ಆಗಿದ್ರು, ಈಗ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಹೌದು ಸರ್. ಸೊ ಅವರು ಆಮೇಲೆ ಅವ್ರ ಜೊತೆ ಏನೋ ಸ್ವಲ್ಪ ಅಂದ್ರೆ ಕಾಂಟ್ಯಾಕ್ಟ್ ಆಗಿ ಅವ್ರ ಮಾರ್ಗದರ್ಶನದಿಂದ ನೆಕ್ಸ್ಟ್ ಏನಾದ್ರು ಒಂದು ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ನಮ್ ಜಾಬ್ ಅಂದ್ರೆ ನಮ್ಮ ಫ್ಯೂಚರ್ ಸೆಕ್ಯೂರ್ ಆಗ್ಲಿಕ್ಕೆ ಅಥವಾ ನಾವೊಂದು ಏನಾದ್ರು ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಉತ್ತಮ ವೇದಿಕೆ ಅಂತಂದ್ರೆ ಸರ್ಕಾರದ ಸೇವೆ ಅಂತ ನನಗೆ ಅನ್ಸಿಕ್ಕೆ ಅವಾಗ ಶುರು ಆಯ್ತು. ಅಂದ್ರೆ ಅವ್ರು ಪಿ ಡಿಒ ಆಗಿ ಅಷ್ಟೊಂದು ಒಳ್ಳೆ ಕೆಲಸ ನಮ್ ಗ್ರಾಮದಲ್ಲಿ ಮಾಡಿದ್ರು. ಸೊ ಅವರನ್ನ ನೋಡಿ ನಾನು ಯಾವ್ದಾದ್ರು ಒಂದು ಸಿವಿಲ್ ಸರ್ವಿಸ್ ಗೆ ಸೇರ್ಕೋಬೇಕಂತ ಅವಾಗ ನನ್ನಿಂದ ಒಂದ್ ಸ್ವಲ್ಪ ಅವಾಗ ಪ್ರೇರಣೆ ಅನ್ಸಿತ್ತು. ಓಕೆ ಸರ್. ನಿಮ್ಮ ತಯಾರಿ ಯಾವ ರೀತಿ ಮಾಡೋಕೆ ಶುರು ಮಾಡಿದ್ರಿ ಸರ್ ತಾವು? ನಾನು ಡಿಗ್ರಿ ಮುಗಿದವರೆಗೂ ನನಗೆ ಯಾವ್ದೇ ತರ ಯೋಚನೆ ಇರಲಿಲ್ಲ ಸರ್. ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಮತ್ತೆ ಬಿಸ್ ನನ್ನ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇರೋದ್ರಿಂದ ಅದಕ್ಕೆ ಮತ್ತು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಹೌದು. ಸೊ ಅದಕ್ಕಾಗಿ ನಾನು ಬೇಸಿಕ್ ಆಗಿ ನಾನು ಪ್ರೈಮರಿ ಬುಕ್ಸ್ ಅಂದ್ರೆ ಹೈಸ್ಕೂಲ್ ಇಂದ ಸಿಕ್ಸ್ ಇಂದ ನಾನು ಬುಕ್ಸ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಅದನ್ನು ಓದಿದೆ. ಅಂದ್ರೆ ಸಿಕ್ಸ್ ಟು ಪಿ ಯು ಸಿ ವರೆಗೆ ಎಲ್ಲ ಬುಕ್ಸ್ ಓದಿದೆ. ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತೆ ಪಿ ಯು ಸಿ ಜಿಯೋಗ್ರಫಿಕ್ಸ್ ಬುಕ್, ಮತ್ತೆ ಪೊಲಿಟಿ ಬುಕ್ಸ್, ಅದನ್ನೆಲ್ಲ ನಾನು ಬೇಸಿಕ್ ಆಗಿ ಅದನ್ನು ಓದ್ಕೊಂಡೆ ಸರ್. ಪ್ಲಸ್ ಆಗಿ ಎನ್ ಸಿ ಆರ್ ಟಿ ಬುಕ್ಸ್ ಒಂದ್ ಸ್ವಲ್ಪ ನಮ್ಗೆ ತುಂಬಾ ಹೆಲ್ಪ್ ಆಯ್ತು, ಅದನ್ನ ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ವಿ. ಅದರಿಂದ ಸ್ವಲ್ಪ ದಿನ ಮತ್ತೆ ನಾನು ಸ್ಪರ್ಧಾ ಕ್ರಾಂತಿ ಕೋಚಿಂಗ್ ಸೆಂಟರ್ಗೆ ಸ್ವಲ್ಪ ಜಾಯ್ನ್ ಆಗಿದ್ದೆ. ಅಲ್ಲಿ ನನಗೆ ಬೇಸಿಕ್ ಆಗಿ ನಾವು ಸ್ವಲ್ಪ ಐಡಿಯಾ ಸಿಕ್ತು ಯಾವ ತರ ಸ್ಟಡಿ ಮಾಡ್ಬೇಕಂತ. ಅದಾದ ನಂತರ ನಾವೇ ಸೆಲ್ಫ್ ಸ್ಟಡಿನ ನಾವೇ ಫ್ರೆಂಡ್ಸ್ ಸರ್ಕಲ್ ಮಾಡ್ಕೊಂಡು ಸರ್ ಏನೋ ಡಿಸ್ಕಷನ್ ಮಾಡ್ಕೊಂಡು ಆ ತರ ನಮ್ ಬೇಸಿಕ್ ಆಗಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಒನ್ ಇಯರ್ ನಾನು ಸ್ಟಡಿ ಮಾಡಿದ್ದು ಸರ್, ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ. ಆನಂತರ ವಿಡಿಯೋ ಎಕ್ಸಾಮ್ ಬರದೆ ಈಗ ನಾನು ಪ್ರೆಸೆಂಟ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಟನಗಿಡಿ ತಾಲೂಕಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತೀನಿ. ಈಗ ನೀವು ಒಂದು ಗ್ರೂಪ್ ಮಾಡಿದ್ರಿ ಅಂತ ಹೇಳಿದ್ರಿ, ಅದು ಯಾವ ರೀತಿ ಗ್ರೂಪ್ ಇರಬೇಕು? ಈಗ ನಮ್ಮ ಅಭ್ಯರ್ಥಿಗೆ ನೀವು ಸಜೆಸ್ಟ್ ಮಾಡೋದಾದ್ರೆ ತಮ್ಮ ಸಂಘವನ್ನ ಯಾವ್ಯಾವ ಯಾವ ತರ ವ್ಯಕ್ತಿಗಳ ಜೊತೆ ಬೆಳೆಸ್ಕೋಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ ಸರ್? ಈಗ ನಮ್ ಜೊತೆ ಯಾರು ಇರ್ತಾರೋ ಅದ್ರ ಮೇಲೆ ನಮ್ಮ ಗುಣಲಕ್ಷಣಗೂ ಅವ್ರ ಜೊತೆ ನಮ್ ಬರ್ತಾ ಹೋಗ್ತವೆ ಸರ್. ಯಾಕಂದ್ರೆ ನಮ್ಮೊಟ್ಟಿಗೆ ಓದೋ ವಿದ್ಯಾರ್ಥಿಗೆ ಸಿಕ್ಕ್ರೆ ನಾವು ಅಚೀವ್ ಮಾಡೋ ಗೋಲ್ ತುಂಬಾ ಈಸಿ ಆಗುತ್ತೆ, ನಿಯರ್ ಆಗುತ್ತೆ. ಈಗ ನನ್ ಫ್ರೆಂಡ್ ಸರ್ಕಲ್ ಸರ್ ಸುಮಾರು ಜನ ಸ್ವಲ್ಪ ಕೆ ಎಸ್ ಕೆಲ ಪ್ರಿಪೇರ್ ಆಗ್ತಾ ಇದ್ರು ಸ್ವಲ್ಪ ಜನ. ಅವರಿಂದ ನಾನು ಕಲಿಯೋದು ತುಂಬಾ ಆಯ್ತು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಡಿಗ್ರಿ ಮುಗಿದ ತಕ್ಷಣ ಬಂದಾಗ ನನಗೀಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಏನು ಅಂತ ಗೊತ್ತಿರಲಿಲ್ಲ. ಅವರು ತುಂಬಾ ಸ್ನೇಹಿತರೆಲ್ಲ ಸಜೆಸ್ಟ್ ಮಾಡಿದ್ರು ಬಿಗಿನಿಂಗ್ ಅಲ್ಲಿ ಯಾವ ತರ ಓದ್ಬೇಕು, ಈಗ ಕರೆಂಟ್ ಇವೆಂಟ್ಸ್ ಗೆ ನಾವು ಏನೆಲ್ಲ ಓದ್ಬೇಕು, ಮತ್ತೆ ಸಬ್ಜೆಕ್ಟ್ ಎಷ್ಟು ನಾವು ಫೋಕಸ್ ಕೊಡ್ಬೇಕು, ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ಫೋಕಸ್ ಕೊಡ್ಬೇಕು, ಮತ್ತೆ ಎಲ್ಲಿ ನಾವು ಮಾರ್ಕ್ಸ್ ನಾವು ಜಾಸ್ತಿ ತೆಗಿಬಹುದು, ಈ ತರ ಎಲ್ಲ ಒಂದ್ ಸ್ವಲ್ಪ ನನಗೆ ಗೈಡ್ ಮಾಡಿದ್ರು. ಅದೊಂದ್ ಸ್ವಲ್ಪ ನನಗೆ ಹೆಲ್ಪ್ ಆಯ್ತು. ಮತ್ತೆ ನಾವು ಊಟದ ಟೈಮ್ ಅಲ್ಲಿ ಎಲ್ಲಾದ್ರೂ ವಾಕ್ ಹೋದ್ರೆ ನಾ ಸಬ್ಜೆಕ್ಟ್ ಬಗ್ಗೆನೇ ಡಿಸ್ಕಸ್ ಮಾಡ್ತೀವಿ, ಸಬ್ಜೆಕ್ಟ್ ಹೊರತುಪಡಿಸಿ ಬೇರೆ ಏನ್ ಡಿಸ್ಕಸ್ ಮಾಡ್ತಿಲ್ಲ. ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಅಂತ. ಏನಾದ್ರೂ ಒಂದು ಕರೆಂಟ್ ಇವೆಂಟ್ಸ್ ಏನಾದ್ರೂ ಅವತ್ತಾದ್ರೆ ನಾನು ಊಟ ಮಾಡುವಾಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡ್ತೀವಿ.
ಇದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ನಮ್ ಸರ್ಕಲ್ ಅದೇ ಇದ್ದಾಗ ನಾವು ಏನಾರು ಮಾತಾಡಿದ್ರು ಅದ್ರ ಬಗ್ಗೆ ವಿಷಯನೇ ಮಾತಾಡ್ತೀವಿ. ಸೊ ಇದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ, ಒಂದ್ ಫ್ರೆಂಡ್ ಸರ್ಕಲ್ ಇದ್ರೆ, ಓದೋರು ಇದ್ರೆ ಒಂದ್ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ ಈ ಪಂಚಾಯತಿ ಅಭಿವೃದ್ಧಿ ಬಗ್ಗೆನೇ ಒಂದು ಸೆಪರೇಟ್ ಸಬ್ಜೆಕ್ಟ್ ಇರುತ್ತೆ ಸರ್, ಆ ಸಬ್ಜೆಕ್ಟ್ ಬಗ್ಗೆ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡಿದ್ರಿ? ಪಿಡಿಒ ಎಕ್ಸಾಮ್ಸ್ಗೆ ಎರಡ್ ಪತ್ರಿಕೆ ಇರುತ್ತೆ, ಒಂದು ಜನರಲ್ ಸ್ಟಡೀಸ್ ಮತ್ತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜಿನಾಮೆ ಕಾಯ್ದೆ ಒಂದು ಕ್ವಶನ್ ಪೇಪರ್ ಸಪರೇಟ್ ಆಗಿರುತ್ತೆ. ಫಸ್ಟ್ ಪೇಪರ್ ಅಲ್ಲಿ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ಮತ್ತೆ ಡಿವೈಡ್ ಮಾಡಿದ್ರು, ಜನರಲ್ ಸ್ಟಡೀಸ್ ಒಂದು 35 marks, ಕನ್ನಡ 35 marks ಮತ್ತೆ ಇಂಗ್ಲಿಷ್ 35 marks ಅಂತ. ಜನರಲ್ ಸ್ಟಡೀಸ್ ಎಲ್ಲ ಎಕ್ಸಾಮ್ಸ್ಗೂ ಸೇಮ್ ಪ್ಯಾಟರ್ನ್ ಇರುತ್ತೆ, ಅದರಲ್ಲಿ ಏನ್ ಜಾಸ್ತಿ ವ್ಯತ್ಯಾಸ ಇರಲ್ಲ. ಇನ್ನು ಸೆಕೆಂಡ್ ಪೇಪರ್ಗೆ ಬಂದ್ರೆ ಕನ್ನಡ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ, ಇದಕ್ಕಂತ ಒಂದು ಸಪರೇಟ್ ಒಂದು ಬುಕ್ ಇದೆ ಸರ್, ಒಂದು ಕರ್ನಾಟಕ ಲಾ ಜರ್ನಲ್ ಪಬ್ಲಿಕೇಶನ್ ಒಂದು ಆಕ್ಟ್ ಬುಕ್ ಇದೆ. ಅದರಲ್ಲಿ ಆ ಬುಕ್ ತುಂಬಾ ಅಂದ್ರೆ ಕಾನೂನು ವರ್ಡ್ಸ್ ಎಲ್ಲ ಅದ್ರಲ್ಲಿ ಯೂಸ್ ಮಾಡಿದಾರೆ, ಅಂದ್ರೆ ಅದು ಬಿಗಿನರ್ಸ್ ಓದುವಾಗ ತುಂಬಾ ಕಷ್ಟ ಆಗುತ್ತೆ ಆ ಬುಕ್ಸ್ ಓದುವಾಗ. ಅದ್ರ ತುಂಬಾ ಆಕ್ಟ್ ಪ್ರಕರಣ ಕಾನೂನು ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡಿದ್ರಂತ ಸ್ಟಾರ್ಟಿಂಗ್ ಅದೇ ಬುಕ್ ಓದಕ್ ಹೋದ್ರೆ ನಮ್ಗೆ ಅರ್ಥ ಆಗೋದ್ರಲ್ಲೇ ತುಂಬಾ ಕಷ್ಟ ಆಗುತ್ತೆ. ನಾನೇನ್ ಮಾಡಿದೆ, ಅಶೋಕ್ ಮರ್ಜಿ ಸರ್ ಒಂದು ಪಂಚಾಯತ್ ರಾಜ್ ಬಗ್ಗೆ ಪಿಡಿಒ ಮತ್ತೆ ಕಾರ್ಯದರ್ಶಿಗೆ ಅಂತ ಒಂದು ಅವರೇ ಸ್ವಂತವಾಗಿ ಪಿಡಿಒ ಆಗಿದ್ರಿಂದ ಅವ್ರಿಗೆ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಅವರು ಬುಕ್ಸ್ ನ ಬರೆದಿದ್ರು. ಸೊ ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಈಗ 300 ಕನ್ನಡ ಕೆಪಿಆರ್ ಆಕ್ಟ್ ಅಲ್ಲಿ 321 ಪ್ರಕರಣ ಬರ್ತಾರೆ, ಅವ್ರು ಏನೇ ಕ್ವಶನ್ಸ್ ಕೇಳಿದ್ರೆ ಅದರಲ್ಲೇ ಟ್ವಿಸ್ಟ್ ಮಾಡಿ ಕೇಳ್ಬೋದು ನಮ್ಗೆ 321 ಪ್ರಕರಣಗಳಲ್ಲಿ. ಸೊ ಅದನ್ನ ಈಸಿ ನಮ್ಗೆ ಅರ್ಥ ಮಾಡ್ಕೋ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಈ ಬುಕ್ ಅಲ್ಲಿ ಇರೋದ್ರಿಂದ ನಮ್ಗೆ ಒಂದ್ ಸ್ವಲ್ಪ ಅದ ಓದ್ಲಿಕ್ಕೆ ಒಂದ್ ಸ್ವಲ್ಪ ಈಸಿ ಆಯ್ತು. ಅದ್ರ ಜೊತೆಗೆ ಸ್ಕೀಮ್ ಈಗ MGNR ಸ್ಕೀಮ್ ಆಗಿರ್ಬೋದು ಮತ್ತೆ SBM ಸ್ಕೀಮ್ ಆಗಿರ್ಬೋದು, ಹೌಸಿಂಗ್ ಸ್ಕೀಮ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಕ್ವಶನ್ಸ್ ಕೇಳಿರ್ತಾರೆ. ಈಗ ಸಹಾಯಧನ MGNR ಪರ್ ಡೇ ಎಷ್ಟು ವೇಜ್ ಸಿಗುತ್ತೆ, ಮತ್ತೆ ಹೌಸಿಂಗ್ ಸ್ಕೀಮ್ ಅಲ್ಲಿ ಎಷ್ಟೆಷ್ಟು SC ಎಷ್ಟು ರಿಸರ್ವೇಷನ್, ST ಎಷ್ಟು ರಿಸರ್ವೇಷನ್ ಸಿಗುತ್ತೆ, ಮತ್ತೆ ಅವ್ರಿಗೆ ಎಷ್ಟು ಸಹಾಯಧನ ಬಿಡುಗಡೆ ಆಗುತ್ತೆ, ಈ ತರ ಎಲ್ಲ ಕ್ವಶನ್ಸ್ ನ ಅಶೋಕ್ ಸರ್ ಮಿರ್ಜಿ ಬುಕ್ ಅಲ್ಲಿ ಅವರು ಸ್ಪಷ್ಟವಾಗಿ ಕೊಟ್ಟಿದ್ರು ಆ ಸ್ಕೀಮ್ ಗಳ ಬಗ್ಗೆ, ಅದೊಂದು ನಮ್ಗೆ ಹೆಲ್ಪ್ ಆಯ್ತು. ಈಗ ಮತ್ತೆ KPR ಆಕ್ಟ್ ಬಗ್ಗೆ ಅಂತಂದ್ರೆ ಸರ್, ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರಂದ್ರೆ ಸದಸ್ಯರ ಅವಧಿ ಎಷ್ಟಿರ್ತದೆ, ಅಧ್ಯಕ್ಷರ ಅವಧಿ ಎಷ್ಟಿರ್ತದೆ, ಮತ್ತೆ ಅವ್ರಿಗೆ ಅರ್ಹತೆ ಏನು, ಮತ್ತೆ ಅವ್ರಿಗೆ ಯಾವ ಅನರ್ಹತೆಗೆ ಸಂಬಂಧಪಟ್ಟಂಗ ಪ್ರಕರಣದ ಸಂಖ್ಯೆ ಯಾವುದು, ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಬಗ್ಗೆ, ಸದಸ್ಯರ ಚುನಾವಣೆಗಳ ಬಗ್ಗೆ, ಅದಾದ ನಂತರ ಗ್ರಾಮ ಪಂಚಾಯತಿಯ ಅಧಿಕಾರ ಮತ್ತೆ ತೆರಿಗೆ ಯಾವ ರೀತಿ ವಸೂಲಿ ಮಾಡಬಹುದು, ಈ ತರ ಎಲ್ಲ ಹಲವಾರು ಪ್ರಕರಣ ಬಗ್ಗೆ ಕ್ವಶನ್ಸ್ ಇದಿರ್ತದೆ. ಸೆಕೆಂಡ್ ಪೇಪರ್ ನಮಗೆ ಬೆನಿಫಿಟ್ ಆಗೋದು ಏನಂತಂದ್ರೆ, ಈಗ ಫಸ್ಟ್ ಪೇಪರ್ ನಾವು ಸುಮಾರು ಬುಕ್ಸ್ ಓದ್ಬೇಕಾಗ್ತದೆ ಜನರಲ್ ಸ್ಟಡೀಸ್ಗೋಸ್ಕರ ಎಲ್ಲ ವಿಷಯವನ್ನು ನಾವು ಕವರ್ ಮಾಡ್ಬೇಕು, ಬಟ್ ಸೆಕೆಂಡ್ ಪೇಪರ್ ಅಲ್ಲಿ ಒಂದೆರಡು ಬುಕ್ಸ್ ಓದಿದ್ರೆ 100 questions ಒಂದು 90 to 195 questions ನಮ್ಗೆ ಅದರಲ್ಲಿ ಬುಕ್ಸ್ ಅಲ್ಲಿ ನಮ್ಗೆ ಸಿಗ್ತವೆ ಆನ್ಸರ್ ಕ್ವಶನ್ ಆನ್ಸರ್. ನಾವು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ನಾವು ಜಾಸ್ತಿ ಮಾರ್ಕ್ಸ್ ನ ತೆಗಿಬಹುದಂತ ನನಗೆ ಅನ್ಸುತ್ತೆ. ಓಕೆ, ನಿಮ್ ಸಜೆಷನ್ ಪ್ರಕಾರ ಅಶೋಕ್ ಮಿರ್ಜಿ ಅವರ ಪಂಚಾಯತ್ ರಾಜ್ ಅನ್ನುವಂತ ಬುಕ್ ತುಂಬಾನೇ ಹೆಲ್ಪ್ ಆಯ್ತು. ನಿಜವಾಗ್ಲೂ ನನಗೆ ಹೆಲ್ಪ್ ಆಯ್ತು. ಅದರಲ್ಲಿ ಸರ್ ಕ್ವಶನ್ಸ್ ಕೊಟ್ಟಿದ್ರು, ಸ್ಕೀಮ್ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬುಕ್ಸ್ ಅಲ್ಲಿ. ಓಕೆ ಓಕೆ. ಸೊ ಅದರೊಟ್ಟಿಗೆ KLJ ಪಬ್ಲಿಕೇಶನ್ಸ್ ಬುಕ್ ಓದಿದ್ರೆ ನಾವು ಅದರಲ್ಲಿ ಪರ್ಫೆಕ್ಟ್ ಆಗ್ತದೆ, ಅದರಲ್ಲಿ ಯಾವ್ದೋ ಮಾರ್ಕ್ಸ್ ನಾವು ಕಳ್ಕೊಂತೀವಿ ಅಂತ ನಮ್ಗೆ ಅನ್ಸಲ್ಲ. ಒಂದ್ ಮಿನಿಮಮ್ 90 to 95 ಅದ್ರ ನಾವು ಅದೇ ಸಬ್ಜೆಕ್ಟ್ ಅಲ್ಲಿ ಸೆಕೆಂಡ್ ಪೇಪರ್ ಅಲ್ಲಿ ನಾವು ತೆಗಿವಿ. ಓಕೆ ಸರ್, ಹಾಗಾದ್ರೆ ನಿಮ್ ಪ್ರಕಾರ ಈಗ GS ಪೇಪರ್ ನಲ್ಲಿ ಪ್ರಚಲಿತ ವಿದ್ಯಮಾನಗಳು ಅಂತ ಬರುತ್ತೆ, ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷದ ಹಿಂದಿಂದ ನಾವೆಲ್ಲ ಕವರ್ ಮಾಡ್ಬೇಕಾಗುತ್ತೆ ಸರ್ ಅದಕ್ಕೆ? ಸರ್ ಮ್ಯಾಕ್ಸಿಮಮ್ ನನಗನ್ಸೋ ಮಟ್ಟಿಗೆ ವೈಯಕ್ತಿಕವಾಗಿ ಒಂದು 7 to 8 ನಾವು ಓದಿದ್ರೆ ಸಾಕು ಅಂತ ನನಗನ್ಸುತ್ತೆ. ಡೈಲಿ ನಾವು ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದನ್ನ ನಾವು ಪಾಯಿಂಟ್ ಮಾಡ್ಕೊಂತ ಹೋದ್ರೆ ಮತ್ತೆ ಅದನ್ನೇ ರಿವೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಪ್ರಜಾವಾಣಿ ಪೇಪರ್ ನಾವು ಓದ್ತಾ ಇದೀವಿ ಅಂತಂದ್ರೆ ಅಲ್ಲಿ ನಮ್ಮ ರಾಜ್ಯದ ಪ್ರಚಲಿತ ಘಟನೆ, ದೇಶದ ಪ್ರಚಲಿತ ಘಟನೆ ಮತ್ತೆ ಅಂತಾರಾಷ್ಟ್ರೀಯ ವಿಷಯ ಬಗ್ಗೆ ನಾವು ಫೋಕಸ್ ಮಾಡ್ಬೋದು. ಅದರೊಟ್ಟಿಗೆ ನಮ್ಮ ಆರ್ಥಿಕತೆ ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ನಮ್ಗೆ ಅದರಲ್ಲ ಸಿಗುತ್ತೆ, ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಮತ್ತೆ ಏನಾದ್ರೂ ಅದರಲ್ಲಿ ನಾವು ಪಾಯಿಂಟ್ಸ್ ಮಾಡ್ತಾ ಹೋದ್ರೆ ನಮ್ ದಿನ ಕರೆಂಟ್ ಅದನ್ನೇ ನಾವು ರಿವೈಸ್ ಮಾಡ್ಬೋದು, ನಮ್ಮ ಮ್ಯಾಗ್ಝಿನ್ಗಾಗಿ ನಾವು ವೇಟ್ ಮಾಡ್ಬೇಕಂತ ಇರಲ್ಲ. ಅದರೊಟ್ಟಿಗೆ ಈಗ ಸ್ಪೆಷಲ್ ಆಗಿ ಪ್ರಜಾವಾಣಿದ ಮತ್ತೆ ವಿಜಯವಾಣಿ ಮತ್ತೆ ವಿಜಯ ಕರ್ನಾಟಕದವರು ಒಂದು ಎಡಿಷನ್ ಬಿಡ್ತಾ ಇದಾರೆ, ಒಂದೊಂದು ರೂಪಾಯಿ ಒಂದೊಂದು ಕಂಪ್ಯೂಟರ್ ಎಕ್ಸಾಮ್ಸ್ಗೋಸ್ಕರನೇ ಎಡಿಷನ್ ಬಿಡ್ತಾ ಇದಾರೆ. ಅದರಲ್ಲಿ ಕರೆಂಟ್ ಇವೆಂಟ್ಸ್ ನ ನೋಟ್ ಮಾಡ್ಕೊಂತ ಹೋದ್ರೆ ನಾವು ಮ್ಯಾಗ್ಝಿನ್ಸ್ಗೋಸ್ಕರ ವೇಟ್ ಮಾಡದೆ ನಾವೇ ಅಪ್ಡೇಟ್ ಆಗ್ತಿರ್ಬೋದು. ಅದರೊಟ್ಟಿಗೆ GK Today ಅಂತ ತುಂಬಾ ಸುಮಾರು ಸೈಟ್ಸ್ ಇದೆ, ಅನ್ ಅಕಾಡೆಮಿ ಸೈಟ್ಸ್ ಇದೆ, ಸುಮಾರು ಅದರಲ್ಲೆಲ್ಲ ನಾವು ಅಪ್ಡೇಟ್ ನೋಡ್ತಾ ಇದ್ರೆ ಸೈಟ್ ಅಲ್ಲಿ ಸ್ವಲ್ಪ ಒಂದ್ ಸರ್ತಿ ನಾವು ಗ್ಲಾನ್ಸ್ ಮಾಡಿ ಮತ್ತೆ ಅದನ್ನ ನೋಟ್ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ರೀಸೆಂಟ್ ಟೈಮ್ ಎಲ್ಲ ಹೆಲ್ಪ್ ಆಗುತ್ತೆ. ಓಕೆ ಸರ್, ಈಗ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೇಳಿದ್ರಿ, ಈಗ GK ಅಲ್ಲಿ ಯಾವ ರೀತಿ ವೇಟೇಜ್ ಇರುತ್ತೆ ಸರ್ PDO ಎಕ್ಸಾಮ್ GS ಪೇಪರ್ ಅಲ್ಲಿ? ಮೊದಲ ಏನು ಸಾಮಾನ್ಯ ಜ್ಞಾನ ಏನು ಎಕ್ಸಾಮಿನೇಷನ್ ಇರುತ್ತೆ,
ಅದರಲ್ಲಿ ಯಾವ ರೀತಿ ವೇಟೇಜ್ ಇರುತ್ತೆ ಸರ್, ಯಾವ್ದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಕೇಳಿರ್ತಾರೆ, ಯಾವ್ದ್ರಲ್ಲಿ ಕಡಿಮೆ ಕೇಳಿರ್ತಾರೆ? ಜನರಲ್ ಸ್ಟಡೀಸ್ ನಾವು ಸ್ಟಡಿ ಮಾಡ್ಬೇಕಂತಂದ್ರೆ ಅಲ್ಲಿ ಸಬ್ಜೆಕ್ಟ್ಸ್ ಅದಂತ ಸಾಗರ ಇದ್ದಂಗೆ ಸರ್, ಎಲ್ಲ ಅಭ್ಯರ್ಥಿಗಳು ಗೊತ್ತಿರೋ ಹಾಗೆ. ಹೌದು, ಅದಕ್ಕೆ ನಿರ್ದಿಷ್ಟವಾಗಿ ಇದನ್ನೇ ಕ್ವಶನ್ಸ್ ಕೇಳ್ತಾರೆ ಅಂತ ಜನರಲ್ ಸ್ಟಡೀಸ್ ಕರೆಕ್ಟ್ ಆಗಲ್ಲ. ಸೊ ಅದಕ್ಕಾಗಿ ನಾವು ಎಲ್ಲಿ ಮಾರ್ಕ್ಸ್ ಜಾಸ್ತಿ ತೆಗಿಬೋದಂತ ನಾವು ಒಂದ್ ಸ್ವಲ್ಪ ನಾವು ಇದನ್ ಮಾಡ್ಕೊಂಡ್ರೆ, ಈಗ ಇಂಡಿಯನ್ ಪಾಲಿಟಿಕ್ಸ್ ಅದು ನಾವು ಬೇರೆ ಬೇರೆ ಬುಕ್ಸ್ ಎಲ್ಲ ಓದ್ಬೇಕಂತಲ್ಲ, ನಾವು ಭಾರತದ ಸಂವಿಧಾನ ಒಂದ್ ಬುಕ್ಸ್ ಓದ್ರೆ ಅಲ್ಲಿ 10-12 ಕ್ವಶನ್ಸ್ ಅದೇ ಸೆಕ್ಷನ್ ಅಲ್ಲಿ ನಮ್ಗೆ ಸಿಗುತ್ತೆ. ಈಗ ಪಿ ಎಸ್ ಗಂಗಾಧರ್ ಬುಕ್ಸ್ ಆಗಿರ್ಬೋದು, ಮತ್ತೆ ಅಶೋಕ್ ಮಿರ್ಜಿ ಸರ್ ಅವ್ರ ಬುಕ್ಸ್ ಓದ್ರು, ಮತ್ತೆ ಲಕ್ಷ್ಮೀಕಾಂತ್ ಅದರಲ್ಲೇನೋ ಮಾರ್ಕ್ಸ್ ನಾನು ಕಳ್ಕೋಂತ ಪರಿಸ್ಥಿತಿ ಬರಲ್ಲ. ಈಗ ಹಿಸ್ಟ್ರಿ ಮತ್ತೆ ಬೇರೆ ಸಬ್ಜೆಕ್ಟ್ ಕಂಪೇರ್ ಮಾಡಿದಾಗ ಹಿಸ್ಟ್ರಿಗಾಗಿ ನಾವು ಮಾಡರ್ನ್ ಹಿಸ್ಟ್ರಿ ಓದ್ಬೇಕು, ಮಿಡಲ್ ಹಿಸ್ಟ್ರಿ ಓದ್ಬೇಕು, ಮತ್ತೆ ಆನ್ಸೆಂಟ್ ಹಿಸ್ಟ್ರಿ ಎಲ್ಲ ಓದ್ಬೇಕು, ಮೂರ್ ಪುಸ್ತಕ ಓದ್ಬೇಕು ಹಿಸ್ಟ್ರಿ. ನಾವು ಇಂಡಿಯನ್ ಪಾಲಿಟಿಕ್ ಕಂಪೇರ್ ಮಾಡಿದ್ರೆ ನಾವು ಒಂದೇ ಬುಕ್ ಅಲ್ಲಿ 10-12 ಕ್ವಶನ್ಸ್ ನಾವು ಈಸಿಯಾಗಿ ನಾವು ತಗೋಬಹುದು. ಮತ್ತೆ ಮೆಂಟಲ್ ಎಬಿಲಿಟಿ ಅಲ್ಲಿ, ಮತ್ತೆ ಸೈನ್ಸ್ ಅಲ್ಲಿ ಯಾವತ್ತು ಕ್ವಶನ್ಸ್ ಕೇಳುವಾಗ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾ ಇದಾರೆ ಸರ್. ಈಗ ಯಾವ್ದು ಈಗ ರಾಕೆಟ್ ಉಡಾವಣೆ ಆಗಿರ್ಬೋದು, ಅಂತ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಅದು ಸೊ ಅದು ಅದನ್ನ ಸ್ವಲ್ಪ ನಾವು ನೋಡ್ಕೊಂತ ಇದ್ರೆ ಬಾಕಿ ಎಲ್ಲ ಓದೋದಕ್ಕಿಂತ ಈ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದ್ರಿಂದ ಸ್ವಲ್ಪ ಆ ಕಡೆ ಫೋಕಸ್ ಮಾಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಓಕೆ ಸರ್, ಇದುವರೆಗೂ ನಿಮ್ದು ಏನ್ ಕಾಂಪಿಟೇಟಿವ್ ಕ್ಷೇತ್ರದಲ್ಲಿ ನೀವು ಎಷ್ಟು ಎಕ್ಸಾಮ್ಗಳನ್ನ ನೀಡಿದಿರಿ ಸರ್? ಸರ್ ನಾನು ಬರ್ದಿದ್ದು ಒಂದು ಸುಮಾರು 7-8 ಎಕ್ಸಾಮ್ ಬರ್ದಿರ್ಬೋದು ಸರ್. ನಾನು ಫಸ್ಟ್ ಗೆ ನಾನು ಬರ್ದ ಎಕ್ಸಾಮ್ 2015 ಎಸ್ ಡಿ ಎಫ್ ಡಿ ಎಕ್ಸಾಮ್ ಬರ್ತಿದ್ದೆ. ಎಫ್ ಡಿ ಎಕ್ಸಾಮ್ ಅಲ್ಲಿ ಸರ್ ನಾನು ದಾಖಲಾತಿ ಪರಿಶೀಲನೆಗೆ ಹೋಗಿದ್ದೆ 1:2 ಅಲ್ಲಿ, ಬಟ್ 1:1 ಅಲ್ಲಿ ನಂದು ಆಗ್ಲಿಲ್ಲ. ಎಸ್ ಡಿ ಎ ಚಾಮರಾಜನಗರ ಕೋರ್ಟ್ ಅಲ್ಲಿ ನಾನು ಸೆಲೆಕ್ಷನ್ ಆಯ್ತು. ಅದಾದ ನಂತರ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಗಿ ಸವದತ್ತಿಗೆ ಸಿಕ್ಕಿತ್ತು ಸರ್. ಹಾಗೆ ಎಸ್ಕಾಮ್ ಅಲ್ಲಿ ಎಫ್ ಡಿ ಆಗಿ ಸಿಕ್ಕಿತ್ತು. ಅದಾದ ನಂತರ ಮುರಾರ್ಜಿಸ್ ಎಸ್ಎಸ್ ಸ್ಕೂಲ್ ಅಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ಸೆಲೆಕ್ಷನ್ ಆಗಿದ್ದೆ. ಅದಾದ ನಂತರ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕಂಪ್ಯೂಟರ್ ಟೀಚರ್ ಆಗಿ ಸೆಲೆಕ್ಷನ್ ಆಗಿದೆ, ಮತ್ತೆ ಕಂಪ್ಯೂಟರ್ ಆಪರೇಟರ್ ಕೂಡ ಆಗಿ ಅದೇ ಡಿಪಾರ್ಟ್ಮೆಂಟ್. ಫೈನಲ್ ಆಗಿ ಅಶೋಕ್ ಮಿರ್ಜಿ ಸರ್ ಯಾವ್ದು ಬೇಡ, ಪಂಚಾಯತ್ ಅಧಿಕಾರಿ ಹುದ್ದೆ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ, ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದೆ. ಸೊ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಟಿನ್ಯೂ. ಟೋಟಲಿ ಎಷ್ಟು ಹುದ್ದೆಗಳನ್ನ ನೀವು ಕ್ಲಿಯರ್ ಮಾಡಿದಿರಿ ಸರ್ ಎಕ್ಸಾಮಿನೇಷನ್ಸ್? ಒಂದು 5-6 ಸರ್ ಜಾಬ್ ನನಗೆ ನನ್ ಬಂದಿರೋ, ಒಂದು ಎಸ್ ಡಿ ಎ, ಮತ್ತೆ ಮೆಸ್ಕಾಮ್ ಎಸ್ಕಾಮ್ ಅಲ್ಲಿ ಎಫ್ ಡಿ ಆಗಿ, ಮತ್ತೆ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಗಿತ್ತು, ಮತ್ತೆ ಕಂಪ್ಯೂಟರ್ ಟೀಚರ್ ಎರಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ, ಮತ್ತೊಂದು ಕಂಪ್ಯೂಟರ್ ಆಪರೇಟರ್, ಮತ್ತೆ ಪಿಡಿ, ಒಟ್ಟು ಸೇರಿ 7 ಜಾಬ್. ವೆರಿ ನೈಸ್ ಸರ್. ಇದೇ ರೀತಿ ಈಗ ಕಂಟಿನ್ಯೂಸ್ಲಿ ಪ್ರಿಪರೇಷನ್ ಆಗ್ತಾ ಇರ್ತಾರೆ ವಿದ್ಯಾರ್ಥಿಗಳು, ಮತ್ತೆ ಅವ್ರಿಗೆ ಕೆಲವೊಂದು ಎಕ್ಸಾಮ್ಸ್ ಗಳನ್ನ ನೀಡ್ತಾ ಇರ್ತಾರೆ, ಅವ್ರಿಗೆ ಕ್ರ್ಯಾಕ್ ಆಗ್ತಿರಲ್ಲ, ಅವ್ರಿಗೆ ಯಾವ ರೀತಿ ನೀವು ಸ್ಫೂರ್ತಿಯನ್ನ ತುಂಬುವಂತ ಒಂದು ವರ್ಡ್ಸ್ ಗಳನ್ನ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಬಿಗಿನರ್ಸ್ ಅಂತಂದ್ರೆ ಈಗ ಸುಮಾರು ಅವಕಾಶಗಳು ಲಭ್ಯ ಇದಾವೆ ಸರ್. ಈಗ ಸ್ಟಡಿ ಮಾಡ್ಬೇಕಂತಂದ್ರೆ ಈಗ 104 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗ ಆನ್ಲೈನ್ ಟ್ಯೂಟೋರಿಯಲ್ಸ್ ಆಗಿರ್ಬೋದು, ಗನ್ ಅಕಾಡೆಮಿ ಅಂತ ತುಂಬಾ ಯೂಸ್ಫುಲ್ ಸೈಟ್ಸ್ ಇದೆ ಸರ್. ನಮ್ಗೆ ನಾವು ಪ್ರಿಪೇರ್ ಆಗ್ಬೇಕು, ನಾವು ಕೋಚಿಂಗ್ ಹೋಗ್ಲೇಬೇಕಂತಿಲ್ಲ, ಈಗ ನಾವು ಓನ್ ಆಗಿ ನಾವು ಪ್ರಿಪೇರ್ ಆಗ್ಬಹುದು ಅಂತ ಸೌಲಭ್ಯ ಇದೆ. ಈಗ ಸ್ಟಾರ್ಟಿಂಗ್ ಬಂದ್ರೆ ಎರಡು ದೋಣಿಯಲ್ಲಿ ಕಾಲಿಡಕ್ ಹೋಗ್ಬಾರ್ದು ಅಂತ ನನ್ನ ಅನ್ಸುತ್ತೆ ಸರ್. ಈಗ ಕೆಲವೊಬ್ರು ಬಂದಾಗ ಈಗ ಗೌರ್ಮೆಂಟ್ ಜಾಬ್ ಆದ್ರೆ ಆಗ್ಲಿಲ್ಲ ಅಂತ ಮತ್ತೆ ಪ್ರೈವೇಟ್ಗೆ ಏನಾದ್ರು ಹೋಗೋ ಯೋಚನೆಯಲ್ಲಿ ಇರ್ತಾರೆ, ನಾವು ಯಾವ್ದೋ ಒಂದು ಕೆಲಸ ನೋಡೋಣ ಆದ್ರೆ ಆಯ್ತು ಇಲ್ಲ ಅಂದ್ರೆ ಇಲ್ಲ, ಆ ತರ ನಾವು ಮೈಂಡ್ ಸೆಟ್ ಇಟ್ಕೊಂಡ್ ಬಂದಾಗ ಇಲ್ಲಿ ಸೆಟ್ ಆಗೋದು ತುಂಬಾ ಕಷ್ಟ, ನಾವು ಕ್ಲಿಕ್ ಆಗೋದು. ಸೊ ನಾ ಬರೋವಾಗಲೇ ಒಂದು ಗುರಿನ ನಿಗದಿಪಡಿಸ್ಕೊಂಡೇ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಯಾಕಂತಂದ್ರೆ ನನಗೆ ಇದೇ ಫ್ಯೂಚರ್, ನನಗೆ ಇದರಲ್ಲೇ ಏನಾದ್ರು ಮಾಡ್ತೀವಿ ಇದರಲ್ಲೇ ಮಾಡ್ಬೇಕು. ಸೊ ಆ ತರ ಅವರು ಸ್ಟಡಿ ಮಾಡಿದ್ರೆ ಈಗ ಮತ್ತೆ ಯಾರಿಗೂ ರಿಸಲ್ಟ್ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಒಂದ್ 5-6 ತಿಂಗಳಿಗೆ ರಿಸಲ್ಟ್ ಯಾವ್ದು ಸಿಗಲ್ಲ. ನಮಗೊಂದು ಮಿನಿಮಮ್ 1-2 ಇಯರ್ಸ್ ಅಂತೂ ಬೇಕೇ ಬೇಕಾಗುತ್ತೆ. ಒಂದ್ ಸ್ವಲ್ಪ ತಾಳ್ಮೆ ತುಂಬಾ ಮುಖ್ಯ ಬಂದವರಿಗೆ, ಸ್ವಲ್ಪ ಎಕ್ಸಾಮ್ಸ್ ಅಟೆಂಡ್ ಆಗ್ತಿರೋ, ಮತ್ತೆ ನಮ್ಮ ಸೀನಿಯರ್ಸ್ ಇಂದ ನಾವು ಕಲಿಯೋದು ತುಂಬಾ ಇರುತ್ತೆ ಸರ್. ಮುಂಚೆ ಯಾರಾದ್ರು ಎಕ್ಸಾಮ್ ಅಟೆಂಡ್ ಆಗಿದ್ರೆ ಅವರಿಂದ ನಾವು ಸಲಹೆ ಪಡ್ಕೊಬೇಕು ಯಾವ ತರ ಎಕ್ಸಾಮ್ ನಾವು ಪ್ರಿಪೇರ್ ಆಗ್ಬೇಕು. ನಾವು ನಮ್ ಸ್ವಂತಕ್ಕೆ ನಾವು ಓದ್ತಾ ಇದ್ರೆ ಬೇರೆದವ್ರ ಜಗದ ಜೊತೆ ನಾವು ಕಾಂಪಿಟೇಟ್ ಮಾಡಕ್ ಆಗಲ್ಲ, ನಮ್ಮ ಪಾಡಿ ನಾವು ಸುಮ್ಮನೆ ಓದ್ತಾ ಹೋಗ್ತಿತ್ತು. ನಾವು ರಿಯಲ್ ಅಂದ್ರೆ ಯಾರು ಓದ್ತಾ ಇರ್ತಾರೆ ಅವ್ರ ಸರ್ಕಲ್ ಅಲ್ಲಿ ನಾವಿದ್ರೆ, ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಅಲ್ಲಿ ಅದರೊಟ್ಟಿಗೆ ಇದ್ರೆ ರಿಯಲ್ ಕಾಂಪಿಟೇಷನ್ ಏನಿದೆ ಅಂತ ನಮ್ಗೆ ಸ್ವಲ್ಪ ಅವಾಗ ಗೊತ್ತಾಗುತ್ತೆ ಎಷ್ಟು ಜನ ಹೇಗೆ ಎಲ್ಲ ಓದ್ತಾ ಇದಾರೆ, ಎಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ. ಸೊ ಅವರೊಟ್ಟಿಗೆ ನಾವು ಅವಾಗ ಕಂಪ್ ಮಾಡಕ್ ಶುರು ಮಾಡ್ತೀವಿ. ಸೊ ಆತರ ಸ್ಟಡಿ ಮಾಡಿದ್ರೆ ಒಳ್ಳೇದಂತ ನನಗೆ ಅನ್ಸುತ್ತೆ. ಅಂದ್ರೆ ಪೂರ್ತಿ ಡಿಟರ್ಮೆಂಟ್ ಆಗಿ ಕಾಂಪಿಟೇಟಿವ್ ಕ್ಷೇತ್ರದಲ್ಲೇ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲೇ ನಾನು ಸಾಧನೆಯನ್ನ ಮಾಡ್ಲೇಬೇಕು ಅಂತ ಡಿಟರ್ಮೆಂಟ್ ಆಗಿ ಅದೇ ತರ ಗುರಿ ಇಟ್ಕೊಂಡು ಬಂದ್ರೆ ಹೆಲ್ಪ್ ಆಗುತ್ತೆ ಸರ್. ಯಾಕಂದ್ರೆ ನಾನು ಸುಮಾರು ಜನ ನಮ್ಮೊಟ್ಟಿಗೆ ಕೋಚಿಂಗ್ ಬಂದವ್ರು ಸುಮಾರು ಜನ ಇತ್ತು. ಈಗ ನಮ್ಕಿಂತ ಅವರು ಟ್ಯಾಲೆಂಟ್ ಅಲ್ಲ ಅಂತಲ್ಲ, ಸುಮಾರು ಅಂದ್ರೆ ಓದಿದವ್ರು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಇರ್ತಾರೆ. ಅಂದ್ರೆ ಮೈಂಡ್ ಸೆಟ್ ಹೇಗೆ ಇಟ್ಕೊಂಡ್ ಬರ್ತಾರೆ ಅಂದ್ರೆ ನಾವು ಒಂದೆರಡು ಎಕ್ಸಾಮ್ ಬರೀತಾರೆ, ರಿಸಲ್ಟ್ ಆಗ್ಲೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಒಂದೆರಡು ಕ್ಲಿಕ್ ಆಗ್ಲಿ ಅಂದ್ರೆ ಮತ್ತೆ ಅವರು ಬರೆಯಕ್ ಹೋಗಲ್ಲ ಎಕ್ಸಾಮ್ಸ್.
ಗವರ್ಮೆಂಟ್ ಜಾಬ್ ನಮಗೆ ಆಗಿಲ್ಲ, ನಮ್ಮ ಮನೆ ಬರದಲ್ಲಿಲ್ಲ ಅಂತ ಬಿಟ್ಟು ಹೋಗೋರೆ ಜಾಸ್ತಿ. ಸೊ ಅದಕ್ಕೆ ನಾವು ಅದ್ರ ಮೇಲೆ ಗುರಿ ಇಟ್ಕೊಂಡು ನಮ್ದೊಂದ್ ಸ್ವಲ್ಪ ತಾಳ ಮೇಲೆ ಇಟ್ಕೊಂಡು ನಮ್ ಪರಿಶ್ರಮ ಅದಕ್ಕೆ ಹಾಕಿದ್ರೆ ಖಂಡಿತವಾಗ 100% ನಮ್ಗೆ ಜಾಬ್ ಸಿಗುತ್ತೆ ಅಂತ ನನ್ ಅನ್ಸಿಕೆ. ಇದರಲ್ಲಿ ಯಾವುದೇ ಬೇರೆ ಮಾರ್ಗ ಅಂತೂ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ನಾವು ತಗೋಲಿಕ್ಕೆ ನಾವು ನಿಜವಾಗ ನಾವು ಪರಿಶ್ರಮ ಹಾಕಿದ್ದೇ ಆಗ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಸುಮಾರು ಜನರು ನೋಡಬಹುದು, ಈಗ ಕಾನ್ಸ್ಟೇಬಲ್ ಆದವರು ಪಿಡಿಒ ಆಗಿ ಸುಮಾರು ಒಳ್ಳೆ ಹುದ್ದೆಯಲ್ಲೆಲ್ಲ ಇದ್ದಾರೆ. ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ KS ಎಕ್ಸಾಮ್ಸ್ ಎಲ್ಲ ಬರೆದು ಒಳ್ಳೆ ಹುದ್ದೆಯಲ್ಲೆಲ್ಲ ಇದ್ದಾರೆ. ಅವ್ರನ್ನೇ ನಮ್ಮನ್ನ ಗುರುವಾಗಿ ಸ್ವೀಕಾರ ಮಾಡ್ಕೊಂಡು ಅವ್ರ ಯಾವ ತರ ಪರಿಶ್ರಮ ಆಗ್ತೀರ ಅಂತ ನಾವೇನಾದ್ರೂ ಸ್ಟಡಿ ಮಾಡಿದ್ರೆ ಆ ತರ ನಮ್ಗೆ ಒಂದ್ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ನನಗೆ. ಹೌದು ಸರ್, ಡೆಫಿನೆಟ್ಲಿ ಕಠಿಣ ಪರಿಶ್ರಮ ಮತ್ತು ಕಂಟಿನ್ಯೂಸ್ ಪರಿಶ್ರಮ ಇದ್ರೆ ಮಾರ್ಗದರ್ಶನ ಕೋಚಿಂಗ್ ಸೆಂಟರ್ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು, ನಮ್ಗೆ ಮಾರ್ಗದರ್ಶನ ತುಂಬಾ ಮುಖ್ಯ. ಅಂದ್ರೆ ನಾವ್ ಒಬ್ಬರೇ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ ನಿಜವಾಗ್ಲೂ ನಮ್ಗೆ. ಅಂದ್ರೆ ನಾವ್ ರಿಯಲ್ ಕಾಂಪಿಟೇಷನ್ ಮಾಡ್ಕೊಡಕ್ ಆಗಲ್ಲ. ನಾವ್ ಸರ್ಕಲ್ ಕೋಚಿಂಗ್ ಹೋದ್ರೆ ಅಥವಾ ಅನ್ಅಕಾಡೆಮಿ ಅಂತ ಇನ್ಸ್ಟಿಟ್ಯೂಟ್ ಎಲ್ಲ ಇದೆ, ಅದರಿಂದ ನಾವು ಏನೇನ್ ಓದ್ಬೇಕು. ಈಗ ಸುಮಾರೆಲ್ಲ ಜನ ಹೇಳ್ತಿರ್ತಾರೆ, ನಾನು ತುಂಬಾ ಸ್ಟಾರ್ಟಿಂಗ್ ಇಲ್ಲ ನಾನು ಅನ್ಅಕಾಡೆಮಿ IAS ಎಲ್ಲ ಇದಿತ್ತು ಅದನ್ನೆಲ್ಲ ನಾನು ಸ್ವಲ್ಪ ನೋಡ್ತಾ ಇದ್ದೆ, ನೋಟ್ಸ್ ಎಲ್ಲ ರೆಫರ್ ಮಾಡ್ತಾ ಇದ್ದೆ. ಸೊ ಅಂತದನ್ನ ಯೂಸ್ ತಗೊಂಡ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನಗೆ. ಓಕೆ ಸರ್, ಈಗ ನೀವು PDO ಹುದ್ದೆಯಲ್ಲಿದ್ದೀರಿ, ಈ ಹುದ್ದೆಯಲ್ಲಿ ಇದ್ಕೊಂಡು ಯಾವ ರೀತಿಯಾಗಿ ನಾವು ಸಮಾಜದಲ್ಲಿ ಚೇಂಜಸ್ ಅನ್ನ ತರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? PDO ಹುದ್ದೆ ತುಂಬಾ ಒಳ್ಳೆ ಹುದ್ದೆ ಅಂತ ನನಗೆ ಅನ್ಸುತ್ತೆ. ಗ್ರಾಮ ಮಟ್ಟದಲ್ಲಿ ಕಟ್ಟ ಕಡೆಯ ಜನಕ್ಕೂ ಒಂದು ಒಳ್ಳೆ ನಾವು ಕೆಲಸ ಮಾಡಿಕೊಡ್ಬೋದು ಜನರಿಗೆ, ಒಂದ್ ಒಳ್ಳೆ ಸರ್ಕಾರದ ಸೇವೆನ ಮುಗಿಸೋಕೆ ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ಬೋದು. ಯಾವ್ದೇ ಸರ್ಕಾರದ ಯಾವ್ದೇ ಯೋಜನೆಗಳು ಬರಲಿ ಅದನ್ನ ಸ್ಥಳೀಯ ಮಟ್ಟದಲ್ಲಿ ನಾವು ಅನುಷ್ಠಾನ ಮಾಡುವ ಒಂದು ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ. PDOಗಳಿಗೆ ಈಗ ಬಡವರಿಗೆ ವಸತಿ ಕಲ್ಪಿಸುವಂತ ಅವಕಾಶ, ಈಗ ಹೌಸಿಂಗ್ ಸ್ಕೀಮ್ ಅಲ್ಲಿ ಸುಮಾರು ಜನಕ್ಕೆಲ್ಲ ಮನೆ ಬರ್ತಾವೆ, ಯಾರು ಅರ್ಹರು ಇರ್ತಾರನ್ನ ಅವ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಮನೆ ಅಂತ ಕೊಡೋ ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ಮತ್ತೆ ಒಂದ್ ಗ್ರಾಮನ ಅಭಿವೃದ್ಧಿ ಮಾಡೋ ಅವಕಾಶ ನಮ್ಗೆ ಸಿಕ್ಕಿದೆ ಸರ್. ಅದಕ್ಕೆ ಸುಮಾರು ಅನುದಾನ, 14 ಫೈನಾನ್ಸ್ ಅನುದಾನ ಆಗಿರ್ಬೋದು, ನಮ್ಮ ಸ್ವಂತ ಅನುದಾನ ಇರುತ್ತೆ SBM, ಮತ್ತೆ ಸುಮಾರೆಲ್ಲ ಸ್ಕೀಮ್ಸ್ ಪಂಚಾಯತ್ ಮಟ್ಟದಲ್ಲಿವೆ. ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಆ ಗ್ರಾಮನ ನಾವು 100% ಆಗಿ ಇಂಪ್ರೂವ್ ಮಾಡ್ಬೋದು ಅಂತ ಒಳ್ಳೆ ಅವಕಾಶ ಈ ಜಾಬ್ ಅಲ್ಲಿ ಮಾತ್ರ ಇದೆ ಅಂತ ನನಗೆ ಅನ್ಸುತ್ತೆ. ಹೌದು ಸರ್, ಡೆಫಿನೆಟ್ಲಿ ಡೈರೆಕ್ಟ್ ಆಗಿ ಜನರಿಗೆ ತಲುಪಿಸುವಂತ ಒಂದು ಜಾಬ್ ಅಂತ ಹೇಳ್ಬೋದು. ಹೌದು ಸರ್, ಸ್ಥಳೀಯ ಮಟ್ಟದಲ್ಲಿ ನಾವು ಕೆಲಸ ಮಾಡೋ ಕಷ್ಟ ಇದೆ ಸರ್, ಕಷ್ಟ ಇಲ್ಲ ಅಂತಲ್ಲ PDO ಜಾಬ್ ಅಲ್ಲಿ. ಬಟ್ ಅದನ್ನೇ ನಾವು ಕಷ್ಟನ ಎಂಜಾಯ್ ಮಾಡ್ತಾ ಇದ್ರೆ, ನಾವು ಯಾರಾದ್ರೂ ನಮ್ಮನ್ನ ಒಬ್ರು ಹಾರೈಸಿದ್ರೆ ಸಾಕು ಈ ಹುದ್ದೆಯಲ್ಲಿದ್ದಾಗ, ನಾವು ನಿಜವಾದ ಅದ ಫಲಾನುಭವಿಗಳನ್ನ ಏನಾದ್ರು ಒಂದು ಸವಲತ್ತನ್ನು ಕೊಟ್ಟಾಗ ಅವರೊಂದು ಆಶೀರ್ವಾದ ಸಿಕ್ತ ಸರ್, ನಮ್ಗೆ ಅಷ್ಟೇ ಖುಷಿ ಅನ್ಸುತ್ತೆ. ಹೌದು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ರೀತಿಯ ಒಂದು ಸರ್ವಿಸ್ ಅನ್ನ ನೀವು ನೀಡ್ತಾ ಇದೀರಿ ಎಲ್ಲ ಪಬ್ಲಿಕ್ಗೆ, ಅಂಡ್ ಎಲ್ಲರೂ ಕೂಡ ನಿಮ್ಮಿಂದ ಹೆಮ್ಮೆಯನ್ನ ಪಡ್ತಿರ್ತಾರೆ ಸರ್ ಇದುವರೆಗೂ. ಅಂಡ್ ಈಗ ಈ ಸಂದರ್ಶನದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಸರ್? ಸಂದರ್ಶನ ನಾನು ದೊಡ್ಡ ಹುದ್ದೆಯಲ್ಲಿ ಏನಿಲ್ಲ ಸರ್, ಸಂದರ್ಶನ ಕೊಡುವಷ್ಟು ದೊಡ್ಡ ಹುದ್ದೆಯಲ್ಲಿ ನಾನಿಲ್ಲ. ಬಟ್ ನಮ್ಮಿಂದ ಯಾರಾದ್ರೂ ಒಬ್ರು ಪ್ರೇರಣೆ ಆಗಿ ಯಾರಾದ್ರೂ ಒಂದು ಯಾವ್ದಾದ್ರು ಒಂದು ಅವ್ರ ಕುಟುಂಬಕ್ಕೆ ಆಧಾರ ಹೋಗುವಂತ ಒಂದು ಯಾವ್ದಾದ್ರು ಒಂದು ಜಾಬ್ ಸಿಕ್ಕರೆ ನಮ್ಗೆ ಸಾಕು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬಂದಾಗ ನಾವು ಅನುಭವಿಸೋದು ಕಷ್ಟ ನಮಗ್ ಗೊತ್ತಿದೆ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಹೋದಾಗ ಒಂದು ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಈ ಸ್ಪರ್ಧಾತ್ಮಕ ಯುಗಾನೇ ನಮ್ಗೊಂದು ಹೊಸದಾಗಿತ್ತು, ನಮ್ಗೆ ಯಾರು ಗಾಡ್ ಫಾದರ್ ಯಾರು ಇರ್ಲಿಲ್ಲ. ನಾವು ಸಣ್ಣ ಜಾಬ್ ಹಿಡ್ಕೊಂಡ್ರು ಕೂಡ ಸ್ಟಾರ್ಟಿಂಗ್ ತುಂಬಾ ಸ್ಟ್ರಗಲ್ ಪಟ್ಟಿದ್ವಿ. ಈಗ ಓದುವಾಗ ದುಡ್ಡು ಇರ್ತಿರ್ಲಿಲ್ಲ, ಒಂದು ಬುಕ್ಸ್ ತಗೋಬೇಕಾದ್ರೆ ನಮ್ಗೆ ಕಷ್ಟ ಇತ್ತು. ಸೊ ಅಂತದ್ರಲ್ಲಿ ಈಗ ಸುಮಾರು ಆನ್ಲೈನ್ ಟ್ಯೂಟೋರಿಯಲ್ಸ್ ಇದೆ, ಆನ್ಲೈನ್ ಅಲ್ಲಿ ಸುಮಾರೆಲ್ಲ PDF ಎಲ್ಲ ಸಿಗುತ್ತೆ, ಅದನ್ನೆಲ್ಲ ಸದುಪಯೋಗ ಮಾಡ್ಕೊಂಡು ಒಂದು ದೃಢ ಮನಸ್ಸು ಮಾಡಿದ್ರೆ ನಾನು ಸಿಕ್ಕರೆ ಯಾವ್ದಾದ್ರು ನಮ್ಮ ಮನೆಗೋಸ್ಕರ ಆಗ್ರೆ ಮನೆಯವರಿಗೋಸ್ಕರ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಒಂದು ಒಳ್ಳೆ ದಾರಿ ಇದೆ. ಸ್ಪರ್ಧಾ ಯಾರ್ದೋ ಒಂದು ಹೆಲ್ಪ್ ತಗೊಂಡು ಅದನ್ನ ನಾವು ಎಕ್ಸಾಮ್ಸ್ ಅಟೆಂಡ್ ಆಗಿ ಚೆನ್ನಾಗಿ ಓದಿದ್ರೆ ಒಂದು ಸಕ್ಸಸ್ ಸಿಗ್ಬೋದು ಅಂತ ನನಗೆ ಅನ್ಸುತ್ತೆ. ಡೆಫಿನೆಟ್ಲಿ ಸರ್, ತಮ್ಮ ಈ ಎಲ್ಲ ಸಲಹೆಗಳು ನಮ್ಮ ಸ್ಪರ್ಧಾರ್ಥಿಗಳಿಗೆ ಡೆಫಿನೆಟ್ ಆಗಿ ಯೂಸ್ ಆಗುತ್ತೆ. ಅಂಡ್ ಟೋಟಲಿ ನಿಮ್ಮ ಈ ಎಲ್ಲ ಅನುಭವಗಳನ್ನ ನಂಬಿಕೊಂಡು ನಮ್ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮ್ಮ ಅನ್ಅಕಾಡೆಮಿ ಟೀಮ್ ಇಂದ ಮತ್ತೆ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ಹಾಗೂ ನನ್ನ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಇನ್ನೊಂದು ಸರ್, ಅನ್ಅಕಾಡೆಮಿ ಆಪ್ ನಾನು ನಿಜವಾಗ್ಲೂ ಜನರು ಕೇಳ್ಬೇಕಂತಾರೆ. ಆಪ್ ತುಂಬಾ ಉಪಯೋಗಕರ ಇದೆ ಸರ್, ಕರೆಂಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ರಿಲೇಟೆಡ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಆಸ್ಪಿರೆಂಟ್ಸ್ ಅನುಕೂಲ ಆಗತ್ತಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.